ಒಂದೇ ಒಂದು ಮಾತು ಹೇಳಲೇ ನಿಮಗೆ, ಕೆಲವು ವರ್ಷಗಳ ಹಿಂದೆ, ಒಂದು 15-20 ವರ್ಷಗಳ ಹಿಂದೆ, ಎಂಥ ಸಿನಿಮಾ ಬರಲಿ ಖುಷಿಯಾಗಿ ಜನ ಹೋಗಿ ಥಿಯೇಟ್ರ್ ಹತ್ರ ನಿಂತ್ಕೊಂಡವರು. ಜಯ ಹೇಳ್ತಾ ಇದ್ದೀನಿ, ಆ ಥರನೇ ನಿಮ್ಮ ಪ್ರೋತ್ಸಾಹ ಆಗಿರಬೇಕು. ಏನಾದರಾಗಲಿ ದರ್ಶನ್ ಪಿಕ್ಚರ್ ಏನಾದರಾಗಲಿ ಅದು ನಾವು ನೋಡಲೇಬೇಕು. ಆ ವೈರಾಗ್ಯ ನಮ್ಮಲ್ಲಿರಬೇಕು. ಯಾಕೆ ನಾವು ಇರಬೇಕು ಆ ವೈರಾಗ್ಯ ಅಂದರೆ, ಸರಿ ನಿಮಗಾದರೂ ಬೇರೆ ಏನು ಮನೋರಂಜನೆ ಅಪ್ಪ ಹೇಳಪ್ಪ ನನಗೆ, ನನಗೆ ಗೊತ್ತಿಲ್ಲ. ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡಿಬಿಟ್ಟು ಸುಮಾರು ವರ್ಷಗಳೇ ಆಗೋಗ್ಬಿಡ್ತು. ನನ್ನ ತಾಯಿಯವರು ನಾವು ಕರ್ನಾಟಕದಲ್ಲಿ ನೋಡೋಕ್ಕಾಗ್ದಿರಾ, ತಮಿಳ್ನಾಡಿನಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಾಯಿದ್ವಿ. ಯಾವ ಬೇರೆ ಭಾಷೆ ಚಿತ್ರ ನೋಡ್ಬೋದು, ಬಾಲ್ಕನಿನಲ್ಲಿ ಹೋಗಿ ಬಿರಿಯಾನಿ ತೊಗೊಂಡು ಕೂತ್ಕೊಂಡ್ಬಿಟ್ಟು ಲಂಗಿ ಬನಿಯನ್ನು ಹಾಕ್ಕೊಂಡು ಸೆಕೆಂಡ್ ಶೋ ಬಾಕ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ನೋಡ್ತಾಯಿದ್ವಿ ಸಿನಿಮಾನ, ಅಷ್ಟು ಹುಚ್ಚು ನಾವು ನೋಡಬೇಕು ಅಂತ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಕೆಲವು ಸಿನಿಮಾಗಳು ಇಲ್ಲೂ ನೋಡಿದ್ದೀವಿ, ಇಲ್ಲಿ ನೋಡುವಾಗಲೂ ಕೂಡ ಅಷ್ಟೇ, ಬಾಕ್ಸಲ್ಲಿ ಯಾರನ್ನೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ತಾ ಸಿನಿಮಾ ನೋಡೋದು ಒಂದು ಖುಷಿ ನಮಗೆ. ಅಷ್ಟು ಸಿನಿಮಾ ಅಂದರೆ ಲಿವ್ ಸಿನಿಮಾ, ಬಾಳು ಸಿನಿಮಾದಲ್ಲಿ ಅಂತ ಹೇಳ್ತಾರಲ್ಲ, ಅದೇ ಸತ್ಯ. ಹಿಂದಿನ ತಲೆಮಾರು ಕಲಾವಿದರನ್ನ ಎಲ್ಲರನ್ನೂ ನಾವು ನೋಡ್ಕೊಂಬಂದು ಈ ಮಟ್ಟಕ್ಕೆ ಬೆಳೆದು ಇರಲಿ. ಟೆಕ್ನಾಲಜಿ ಏನೋ ಆಗಿದೆ, ಏನೋ ಆಗಿದೆ, ಎತ್ತನೋ ಆಗಿದೆ, ಸರಿ ಒಂದು 10 ದಿವಸದಲ್ಲಿ ಒಳ್ಳೆ ಒಂದು ಶೇರ್ ಬರುವಂಥ ಕೆಲಸ. ನಾವೆಲ್ಲ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋಣ, ಆಮೇಲೆ ಇದು ಈ ಕದ್ದು ಬರುವಂಥ ಅದು ಯಾವುದೋ ಇವರು, ಹಾಂ ಅದು ಅವು ಅವು ನೋಡೋದು ನಿಜವಾಗ್ಲೂ ತಪ್ಪು, ನಮ್ಮ ಮನಸ್ಸಿಗೆ ಅದು ಬರಬೇಕು. ಅದು ನಾವು ಮನೋಭಾವನೆ ಇಟ್ಕೊಂಡು ಈ ಚಿತ್ರನ ಯಶಸ್ಸುಗೊಳಿಸೋಣ. ಪ್ರತಿ ಕನ್ನಡ ಚಿತ್ರನೂ ಯಶಸ್ಸುಗೊಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಒಂದ್ಸರಿ ನೋಡ್ರಿ, ಏನು ಹೇಳ್ತಾ ಇದ್ದೀನಿ.